ಯಾರ ಜೊತೆಗೂ ವೈಯಕ್ತಿಕವಾದಂತಹ ದ್ವೇಷವನ್ನು ಇಟ್ಕೊಂಡವರಲ್ಲ. ಇದ್ದಂಗೆ ಹೇಳಿದ್ರು ಕೂಡ ಅದು ಕ್ಷಣ ಮಾತ್ರ. ಅವರು ಉತ್ತರ ಕರ್ನಾಟಕದ ಜನರನ್ನ ಬಹಳ ಪ್ರೀತಿ ಮಾಡ್ತಾ ಇದ್ರು. ಒಂದ್ಸತಿ ಬಿಜಾಪುರಕ್ಕೆ ಬಂದಾಗ 5 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಸೇರಿತ್ತು. ಎಷ್ಟು ಮಂಡ್ಯ ಜನ ಸೇರ್ತಿದ್ರು ಅದಕ್ಕಿಂತ ಹೆಚ್ಚು ಜನ ಉತ್ತರ ಕರ್ನಾಟಕದ ಬಿಜಾಪುರದಲ್ಲಿ ಸೇರಿದ್ರು. ಇಡೀ ಕರ್ನಾಟಕದಲ್ಲಿ ಜನಪ್ರಿಯರಾಗಿದ್ರು. ಮತ್ತು ಅವರ ನಟನೆ ಬಗ್ಗೆ ಹೇಳಬೇಕಾದ್ರೆ ಅವರು ಯಾವುದೇ ಟ್ರೈನಿಂಗು ಯಾವುದೇ ಏನಿಲ್ಲ, ಎಲ್ಲ ಸ್ಪಾಂಟೆನಿಟಿ. ಯಾವುದೇ ಪಾತ್ರವನ್ನಿದ್ರು ಕೂಡ ಅಲ್ಲೇ ಡೈರೆಕ್ಟರ್ ಸದ್ಯ ಹೇಳಿದ ತಕ್ಷಣ ಅಲ್ಲೇ ಮಾಡಿ ತೋರಿಸುವಂಥದ್ದು. ಹೀಗಾಗಿ ನೈಜವಾಗಿರುವಂಥ ನಟನೆ ಅವರಲ್ಲಿತ್ತು. ಅವರ ಒಂದು ನಟನೆಯಿಂದ ನೋಡಿ ಹಲವಾರು ಜನ ಇವತ್ತು ಕಲ್ಕೊಂಡಿದ್ದಾರೆ. ಅವರಿಗೆ ಅತ್ಯಂತ ಗಟ್ಟಿಯಾಗಿರುವಂತ ಬಹಳ ಸಂಗಾತಿ ಸುಮಲತಾ ಅವರು. ಸಿಗ ಅವರ ಅಂಬರೀಶ್ ಅವರ ಜೊತೆಗೆ ಬಾಳೆ ಮಾಡೋದು ಅಷ್ಟು ಸುಲಭ ಇಲ್ಲ. ಇಲ್ಲ, ಅದು ಅದೊಂದು ಬಹಳ ಅದ್ಭುತವಾದಂತ ಅನ್ಯೋನ್ಯವಾಗಿರುವಂತ ಒಂದು ಸಂಬಂಧ. ನನಗೆ ಅತ್ಯಂತ ಒಂದು ಪ್ರೆಸೆಂಟ್ ಸರ್ಪ್ರೈಸ್ ಅಂದರೆ ಅವರು ಅಂಬರೀಶ್ ಜೊತೆಗೆ ಇದ್ದು ಅವರ ಎಲ್ಲ ಗುಣಧರ್ಮಗಳನ್ನು ರೂಢಿಸಿಕೊಂಡಿದ್ದಾರೆ. ಆ ಗಟ್ಟಿತನ, ಆ ಧೈರ್ಯ, ಸಾರ್ವಜನಿಕ ಬದುಕಿನಲ್ಲಿ ನೇರ ನುಡಿ, ಏನಾದರೂ ಸಾಧಿಸಬೇಕನ್ನುವಂಥ ಹಠ, ಇವೆಲ್ಲವೂ ಕೂಡ ಅವರು ರೂಢಿಸ್ಕೊಂಡಿದ್ದಾರೆ. ಅಂಬರೀಶ್ ಅವರ ಪ್ರಭಾವವೇ ಹಾಗೆ. ನಾನು ಈಗ ಒಂದು ಇನ್ನೊಂದು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಮ್ಮ ಅಭಿಷೇಕ್ ಅವರು ಯಾವಾಗ ಆ ಎಲ್ಲ ಗುಣಧರ್ಮಗಳಿಂದ ಅವರು ಕೂಡ ಮುನ್ನುಗ್ತಾರೆ ಅನ್ನುವಂಥದ್ದು ಬೇಗನೆ ಕರ್ನಾಟಕದ ಜನತೆಗೆ ಇನ್ನೊಮ್ಮೆ ಅಂಬರೀಷನ ಪರಿಚಯ ಆಗಬೇಕು, ಇನ್ನೊಮ್ಮೆ ಅಂಬರೀಷನ ನೆನಪಾಗಬೇಕು, ಇನ್ನೊಮ್ಮೆ ನೆನಪಾಗಬೇಕು. ದೊಡ್ಡ ಹೆಗಲಲ್ಲಿ ದೊಡ್ಡ ಜವಾಬ್ದಾರಿ ಇದೆ, ನಿಭಾಯಿಸ್ತಾರೆ ಅಂತ ವಿಶ್ವಾಸ ಕೂಡ ನನಗಿದೆ. ಈಗ ಮಂಡ್ಯದ ಗಂಡ ಆಗ್ಬೇಕು ಅಂತ ಅಶೋಕರು ಹೇಳಿದ್ದಾರೆ, ಖಂಡಿತವಾಗ ಆಗ್ತಾರೆ ಅಂತ ನಾನು. ನಮ್ಮ ದರ್ಶನ್ ಅವರು ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ದರ್ಶನ್ ಅವರು ಅವರು ಕೂಡ ಸೆಲ್ಫ್ ಮೇಡ್. ಹಿಂಗಾಗಿ ಅಂಬರೀಷ್ ಅವ್ರ ಗುಣಧರ್ಮ, ದರ್ಶನ್ ಅವ್ರ ಗುಣಧರ್ಮ ಎಲ್ಲ ಒಂದೇ. ಅವೆಲ್ಲರೂ ನಾವೆಲ್ಲ ಒಕ್ಕಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋಣ. ಅಷ್ಟೇ ಅಲ್ಲ, ಕಲಾ ಒಂದು ರಂಗಕ್ಕೂ ಕೂಡ ಉತ್ತಮವಾದಂಥ ಒಂದು ಸೇವೆ ಸಿಗಬೇಕು ಅನ್ನುವಂಥ ಎಲ್ಲರ ನಮ್ಮ ಅಭಿಲಾಷೆ ಇದೆ. ಇದೊಂದು ಸ್ಮಾರಕ, ನಿಜವಾಗ್ಲೂ ಕೂಡ ಉತ್ತಮವಾದಂಥ ಸ್ಮಾರಕ. ಇಡೀ ಕನ್ನಡಿಗರು ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ರಾಜ್ಯದ ಜನರೂ ಕೂಡ ಬಂದು ಹೋಗುವ ರೀತಿಯಲ್ಲಿ ಆಗ್ತದೆ. ನಾವೆಲ್ಲ ಮೇರು ನಟರುಗಳನ್ನ ಕಳ್ಕೊಂಡು ಬಂದಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ರಿಂದ, ವಿಷ್ಣುವರ್ಧನ್ರಿಂದ, ಅಂಬರೀಷ್ ಅವರಿಂದ, ಶಂಕರ್ ನಾಗ್ ಅವರಿಂದ, ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರಿಂದ. ಪುನೀತ್ ರಾಜ್ಕುಮಾರ್ ಅವರು ಅವರ ಅಭಿಮಾನ ಎಷ್ಟು ದೊಡ್ಡದನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿದ್ವಿ. ಇಡೀ ಕರ್ನಾಟಕದ ಜನಸಾಗರವೇ ಹರಿದು ಬಂತು. ಇದೇ ಕಂಠೀರವ ಸ್ಟೇಡಿಯಂದಲ್ಲಿ ಅವ್ರದ್ದು ಕೂಡ ಸ್ಮಾರಕ ನಿರ್ಮಾಣವನ್ನ ನಾವು ಅತಿ ಶೀಘ್ರದಲ್ಲಿ ಕೂಡ ಮಾಡ್ತೀವಿ. ಅಷ್ಟೇ ಅಲ್ಲ, ಅವರಿಗೆ ಕರ್ನಾಟಕ ರತ್ನವನ್ನ ಕೊಡುವಂತ ದಿನಾಂಕವನ್ನು ಅತಿ ಶೀಘ್ರದಲ್ಲಿ ಕೂಡ ನಾನು ಪ್ರಕಟಣೆ ಮಾಡ್ತೀನಿ. ಇವೆಲ್ಲ ನಾವೆಲ್ಲ ಒಟ್ಟಿಗೆ ಬೆಳೆದ ಕರ್ನಾಟಕ ಚಿತ್ರರಂಗ ಬೆಳೆಸ್ತವ್ರು ಇವರೆಲ್ಲ. ಹೀಗಾಗಿ ಆ ಕೆಲಸವನ್ನ ಮಾಡ್ತೇನೆ. ಕೊನೆಯದಾಗಿ ನನ್ನ ಆತ್ಮೀಯ ಮಿತ್ರರಾದಂತ ಅಂಬರೀಷ್ ಅವರ ಈ ಸ್ಮಾರಕವನ್ನ ನಿರ್ಮಾಣ ಮಾಡುವಂತದ್ದು, ಅದಕ್ಕೆ ಅಡಿಗಲ್ಲು ಹಾಕುವಂತದ್ದು, ಅದಕ್ಕೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೊಡಿಸುವಂತ ಒಂದು ಸಣ್ಣ ಅಂಬರೀಷನಿಗೆ ಒಂದು ಕೃತಜ್ಞತೆ ಹೇಳುವಂತ ಈ ಸೇವೆಯ ಭಾಗ್ಯ ನನಗೆ ಸಿಕ್ಕಿದೆ. ಇದು ನನ್ನ ಪುಣ್ಯ ಭಾಗ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಅಂಬರೀಷ್ ಎಲ್ಲೇ ಇರಲಿ, ಇವತ್ತು ನಿಮ್ಮನ್ನ ಎಲ್ಲರನ್ನು ಕೂಡ ಪ್ರೀತಿ ಮಾಡ್ತಾರೆ, ಇಲ್ಲಿ ಇರುವಂತವ್ರು ಎಲ್ಲರನ್ನು ಕೂಡ ಪ್ರೀತಿ ಮಾಡ್ತಾರೆ. ಇವತ್ತಿನ ದಿನ
ಅವ್ರನ್ನ ಅವರು ನಮ್ಮನ್ನ ಸ್ಮರಣೆ ಮಾಡ್ತಾರೆ, ನಾವು ಅವ್ರನ್ನ ಸ್ಮರಣೆ ಮಾಡೋಣ. ಇದಕ್ಕಿಂತ ಹೆಚ್ಚಿನ ಮಾತುಗಳು ಬರಲ್ಲ. ಹಳೆ ನೆನಪುಗಳು ಬಂದಾಗ ಮಾತುಗಳು ಬರೋದಿಲ್ಲ. ಆದ್ರಿಂದ ಆ ಹಳೆ ನೆನಪು ಅಷ್ಟೇ ಪ್ರೀತಿಯಿಂದ ನಾವೆಲ್ಲರೂ ಕಾಪಾಡಿಕೊಳ್ಳೋಣ. ಧನ್ಯವಾದ.